ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಜೀವನ ಶೈಲಿಯ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಡಾಕ್ಟರ್ ಕೃಷ್ಣ ಗುರುಜಿಯವರು ನಡೆಸ್ಕೊಡ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿಯವರೇ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಗುರುಜಿಯವರೇ, ಈ ಜೀವನ ಶೈಲಿ ಕಾರ್ಯಕ್ರಮದಲ್ಲಿ ನೀವು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರಿ. ಹಾಗೆ ಆರೋಗ್ಯದ ಬಗ್ಗೆ ಮತ್ತಷ್ಟು ಹೆಚ್ಚಿನ ಪ್ರಶ್ನೆಗಳು ಇದೆ, ಅದನ್ನ ಮುಂದುವರಿಸೋಣ ಈ ಕಂತಿನಲ್ಲೂ ಕೂಡ. ಮೊದಲನೇ ಪ್ರಶ್ನೆ ನಿಮಗೆ, ಬೆಂಗಳೂರಿನಿಂದ ಶ್ರೀ ರಾಮ್ಪ್ರಸಾದ್ ಅವರು ಬರೀತಾ ಇದ್ದಾರೆ. ಅವರ ಮಗುಗೆ 8 ತಿಂಗಳಂತೆ. ಆ ಮಗುಗೆ ಪದೇ ಪದೇ ಕೋಲ್ಡ್ ಮತ್ತು ಕಫ ಆಗಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ. ಹಾಗೆ ಆ ಮಗು ಉಸಿರಾಡುವಾಗಲೂ ಕೂಡ ಗೊರ್ಗೊರ್ ಅಂತ ಶಬ್ದ ಬರ್ತಾ ಇದೆ ಅಂತ. ಇದಕ್ಕೆ ನಿಮ್ಮಲ್ಲಿ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಮಗುಗೆ 8 ತಿಂಗಳು ಅಂತ ಹೇಳಿ ಅವರು ಬರೆದಿದ್ದಾರೆ. ಯಾವುದೇ ಒಂದು ಮಗು ಹುಟ್ಟಿನಿಂದ 365 ದಿನಗಳ ಕಾಲ ಪ್ರಕೃತಿ ಜೊತೆಗೆ ಅದು ಹೊಂದಾಣಿಕೆಯನ್ನು ಮಾಡ್ಕೋಬೇಕು. ಅದನ್ನು ಸೀಸನಿಂಗ್ ಆಫ್ ಹೆಲ್ತ್ ಅಂತ ಹೇಳಿ ಕರೀತಾರೆ. ಅಂದರೆ ತಾಯಿಯ ಗರ್ಭದಲ್ಲಿ ಹಲವಾರು ತಿಂಗಳುಗಳ ಕಾಲ ಅದು ಒಂದು ಬೆಚ್ಚಗೆ ಒಂದೇ ಒಂದು ವಾತಾವರಣಕ್ಕೆ ಹೊಂದಿಕೊಂಡಿರುತ್ತೆ. ಅದಕ್ಕೆ ಆಹಾರದ ಪೂರೈಕೆ ಕರುಗಳ್ಳಿಯ ಮೂಲಕ ಆಗ್ತಾ ಇರುತ್ತೆ. ಹೊರಗೆ ಬಂದ ನಂತರ ತಾನು ಸ್ವಂತವಾಗಿ ಕೃತಕವಾಗಿ ಉಸಿರಾಟವನ್ನು ಮಾಡುವಂತಹ ಪ್ರಕ್ರಿಯೆಗೆ ತನ್ನನ್ನು ತಾನು ಅಳವಡಿಸ್ಕೊಂಡಾಗ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ, ಆಮೇಲೆ ಮನೆಯಲ್ಲಿರ್ತಕ್ಕಂಥ ವಾತಾವರಣ, ಬಂದು ಹೋಗೋರು, ಎತ್ಕೊಳ್ಳೋದು ಮಾಡೋದು ಇತ್ಯಾದಿ ಹಲವಾರು ಹೊಂದಾಣಿಕೆಗಳನ್ನು ಮಗು ತನಗೆ ತಾನು ಮಾಡಿಕೊಳ್ಳುವಂಥ ಸಂದರ್ಭ ಬರುತ್ತೆ. ಹಾಗೆ ಆರೋಗ್ಯದಲ್ಲಿ ಸಹ ಏರುಪೇರು ಆ ಒಂದು ವರ್ಷದಲ್ಲಿ ಸಹಜವಾಗಿ ಆಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಒಳಗಡೆ ಇದ್ದಾಗಿಂತ ಆ ಒಂದು ಲೋಳೆಯಂತಹ ಕಫ ಅತ್ಯಂತ ಮುಖ್ಯವಾಗಿ, ಕಫದಿಂದ ಸಾಕಷ್ಟು ತೊಂದರೆಗಳು ಮಕ್ಕಳಲ್ಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಆಗ್ತಕ್ಕಂಥದ್ದು ಸಹಜ. ಅದನ್ನು ತೆಗೆಯೋದಕ್ಕೆ ಬೇಕಾದಷ್ಟು ರೀತಿಯ ಸಾಧನಗಳನ್ನು ಡಾಕ್ಟರ್ಗಳು ಬಳಸಿ ಅದನ್ನು ಮಾಡಿರ್ತಾರೆ. ಈಗಾಗಲೇ ಅದಕ್ಕೆ 8 ತಿಂಗಳಾಗಿರೋದ್ರಿಂದ ಆ ಎಲ್ಲ ಪ್ರೊಸೆಸ್ಸು ಆಗಿರುತ್ತೆ. ಮೂಲಭೂತವಾಗಿ ಅಂತಹ ಮಕ್ಕಳಿಗೆ ಮಾಡಬೇಕಾಗಿರೋದು, ಏನಾದರೂ ಆಹಾರವನ್ನು ತಿನ್ನಿಸುವ ಮುನ್ನ, ತಿನ್ನಿಸಿದ ತಕ್ಷಣ ಮಾಡೋದಕ್ಕಿಂತ ತಿನ್ನಿಸುವ ಮುನ್ನ ನಾಲಿಗೆಯನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಬೇಕಾದ್ರೆ ಅದಕ್ಕೆ ಟಂಗ್ ಕ್ಲೀನರೆಲ್ಲ ಉಪಯೋಗಿಸೋಕ್ಕಾಗಲ್ಲ ಸಣ್ಣ ಮಗು ಆಗಿದ್ದರಿಂದ. ಬೆರಳನ್ನು ಬಾಯಿಯ ಒಳಗಡೆ ತೂರಿಸಿ ಕಿರುನಾಲಿಗೆಯ ತನಕ ಬೆರಳನ್ನು ಇಟ್ಟು ಚೆನ್ನಾಗಿ ಉಜ್ಜಿದ್ರೆ ಅದು ಸಹಜವಾಗಿ ಒಳಗಡೆಯಿಂದ ಕೆರಳಿಸಿ ಆ ಕಫ ಆಚೆಗೆ ಬರುತ್ತೆ. ಆಚೆಗೆ ಬಂದಾಗ ಮಗು ಸಹಜವಾಗಿ ರೊಚ್ಚೆ ಹಿಡಿಯುತ್ತೆ, ಅಳತ್ತೆ, ಒಂದೆರಡು ನಿಮಿಷ ಬಿಡಿ ಮತ್ತೆ ಮಾಡಿ, ಈ ರೀತಿಯಾಗಿ ಒಂದೆರಡು ಮೂರು ಬಾರಿ ಮಾಡೋದು. ಆ ಥರ ದಿನಕ್ಕೆ ಒಂದೆರಡು ಮೂರು ಬಾರಿ ಮಾಡ್ತಾ ಇದ್ದರೆ ಸಾಕಷ್ಟು ಪ್ರಮಾಣದಲ್ಲಿ ಕಫ ಆಚೆ ಹೋಗುತ್ತೆ. ಅದನ್ನು ಎಳೆ ಮಕ್ಕಳಿಗೆ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸುವಾಗಲೂ ಕೂಡ ಮಾಡ್ತಾರಲ್ಲ ಗುರುಜಿ? ಅದನ್ನು ಮಾಡ್ತಾರೆ, ಜೊತೆಗೆ ಕಾಲು ಮೇಲೆ ಮಲಗಿಸ್ಬಿಟ್ಟು ಬೆನ್ನನ್ನು ಚೆನ್ನಾಗಿ ನೀವ್ತಕ್ಕಂಥದ್ದು, ಎದೆಯನ್ನು ನೀವ್ತಕ್ಕಂಥದ್ದು ಮಾಡಿ ಅದನ್ನು ಮಾಡಿದಾಗಲೂ ಸಾಕಷ್ಟು ಕಫ ಬರುತ್ತೆ. ಅದು ಗೊರ್ಗೊರ್ ಗೊರ್ಗೊರ್ ಶಬ್ದ ಕೇಳಿಸ್ತಾ ಇರುತ್ತೆ, ಅದಕ್ಕೆ ಅನ್ಈಸಿನೆಸ್ ಆಗುತ್ತೆ ಮಗುಗೆ, ಮತ್ತು ಪೋಷಕರಿಗೆ ಅಯ್ಯೋ ಏನೋ ಆಗ್ಬಿಟ್ಟಿದೆ ಅಂತಕ್ಕಂಥ ಆತಂಕ ಸಹಜವಾಗಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈಗ ಹೇಳಿದ್ದು ಒಂದು, ಜೊತೆಗೆ ತುಳಸಿ ಎಲೆಯ ರಸ. ತುಳಸಿ ಎಲೆಯ ರಸ ಒಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಕೊಂಡು ಮಾಡಬೇಕು. ಅದು ಸ್ವಲ್ಪ ಹೀಟು. ಅದೇ ಥರ ಕಸ್ತೂರಿ ಮಾತ್ರೆ ಅಂತ ಸಿಗ್ತಾ ಇತ್ತು, ಇವಾಗಲೂ ಆಯುರ್ವೇದ ಅಂಗಡಿನಲ್ಲಿ ಸಿಕ್ಕಬಹುದು ಸಾಧಾರಣ. ಅದನ್ನು ಸಹ ಜೇನುತುಪ್ಪದಲ್ಲಿ ಕಲಸಿ ಕುಡ್ತಕ್ಕಂಥದ್ದು. ಮೈ ಬೆಚ್ಚಗಿರಬೇಕು, ಎದೆಯ ಭಾಗ, ಬೆನ್ನಿನ ಭಾಗ ಅತೀ ಮುಖ್ಯವಾಗಿ ಬೆಚ್ಚಗಿರಬೇಕು. ಈ ಥರ ಮಕ್ಕಳಿಗೆ ಕಫ ಇರತಕ್ಕಂಥ ಮಕ್ಕಳಿಗೆ ಕಸ್ತೂರಿ ಮಾತ್ರೆಯೇ ಆಗಲಿ ಅಥವಾ ಜೇನುತುಪ್ಪದಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಡೋದು, ಪ್ಲಸ್ ಅಥವಾ ತುಳಸಿ ಎಲೆ ರಸನ್ನು ಕೊಡ್ತಕ್ಕಂಥದ್ದು. ಇದನ್ನು ಒಂದು 8 ತಿಂಗಳು ಮಗುಗೆ ಅಂದರೆ 1/2 ಸ್ಪೂನಷ್ಟು ಡೈಲಿ ಟ್ವೈಸ್ ಅಥವಾ ಥ್ರೈಸ್ ಕೊಟ್ಟರೆ ಸಾಕು. ಜೊತೆಗೆ ಅದರ ಮರುದಿನ ಅಥವಾ ಎರಡನೇ ದಿನ ಮಲಮೂತ್ರ ವಿಸರ್ಜನೆಗೆ ಮಗು ಕಷ್ಟಪಡ್ತಾ ಇದ್ದರೆ ಅಥವಾ
ಹಳದಿ ಬಣ್ಣದಲ್ಲಿ ಮೂತ್ರ ವಿಸರ್ಜನೆ ಆಗ್ತಾ ಇದ್ದರೆ ನಿಮಗೆ ಅದೊಂದು ಇಂಡಿಕೇಷನ್ನು ಮಗುಗೆ ಉಷ್ಣ ಆಗಿದೆ ಅಂತ ಸಂದರ್ಭದಲ್ಲಿ ಇದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ಈ ತೈಲದ ಮಸಾಜನ್ನು ನೀಲಗಿರಿ ತೈಲ ಈ ಥರದನ್ನು ಬೆನ್ನಿಗೆ ಚೆನ್ನಾಗಿ ಕುತ್ತಿಗೆ ಭಾಗದಿಂದ ಬೆನ್ನಿನ ತಳ ತನಕ ಚೆನ್ನಾಗಿ ಉಜ್ಜಬೇಕು, ಎದೆಯ ಭಾಗದಲ್ಲಿ ಉಜ್ಜಬೇಕು. ಈ ರೀತಿ ಮಾಡೋದ್ರಿಂದ ಆಂತರಿಕವಾಗಿ ಉಷ್ಣವನ್ನು ಕಾಪಾಡಿಕೊಂಡು ಆ ಒಂದು ಕಫದಿಂದ ಆಚೆಗೆ ಬರ್ಬೋದು. ಇನ್ನೊಂದು ಯೋಗ ಪ್ರಾಣಾಯಾಮ ರೀತಿಯಲ್ಲಿ ಇರತಕ್ಕಂಥ ಒಂದು ಸೊಲ್ಯೂಷನ್ ಹೇಳೋದಾದರೆ, ಇದನ್ನು ಹೇಳೋದಕ್ಕೆ ಮುಂಚೆ ವೀಕ್ಷಕರಿಗೆ ಒಂದು ಸಣ್ಣ ಗಮನಕ್ಕೆ ತಂದುಬಿಟ್ಟು ಆಮೇಲೆ ಹೇಳ್ತೀನಿ. ಸರಿಯಾಗಿ ತಿಳಿಕೊಳ್ಳದೆ ಅಥವಾ ನೀವು ಸ್ವಯಂ ಪ್ರಯೋಗ ಮಾಡಿಕೊಳ್ಳದೆ ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೂ ಪ್ರಯೋಗವನ್ನು ಮಾಡಬೇಡಿ. ಯಾವುದನ್ನು ಈಗ ಮುಂದೆ ಹೇಳೋದನ್ನು, 5 ಅಥವಾ 10 ml ಹಿಡಿಯುವಂತಹ ಸಿರಂಜ್ ಸಿಕ್ಕತ್ತೆ, ಇಂಜೆಕ್ಷನ್ ಸಿರಂಜ್. ಅದರಲ್ಲಿ ಆ ಸೂಜಿ ಭಾಗವನ್ನು ಹೊರತುಪಡಿಸಿ ಬರೀ ಸಿರಂಜನ್ನು ಮಾತ್ರ ತಗೊಂಡು ಉಗುರು ಬೆಚ್ಚಗಿನ ನೀರನ್ನು ಅದರಲ್ಲಿ ತುಂಬಿಸೋದು, ತುಂಬಿಸ್ಬಿಟ್ಟು ಮಗುವನ್ನು ಆರಾಮಾಗಿ ಕೂರಿಸೋದು. ಈಗ 8 ತಿಂಗಳು ಮಗು ಅಂತಂದರೆ ಆರಾಮ ಕೂತ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಕೂರಿಸ್ಬಿಟ್ಟು ಅದನ್ನು ಮಾತಾಡಿಸ್ತಾ ಮಾತಾಡಿಸ್ತಾ ಆ ಸಿರಂಜಿನ ತುದಿಯನ್ನು ಒಂದು ಮೂಗಿನ ಹೊಳ್ಳೆ ಒಳಗೆ ಇಟ್ಟು, ಎಡಕ್ಕಾದರೂ ಆಗಲಿ ಬಲಕ್ಕಾದ್ರೂ ಆಗಲಿ, ಒಂದು ಕಡೆಗಿಟ್ಟು ಮಾತಾಡಿಸ್ತಾ ಮಾತಾಡಿಸ್ತಾ ತಕ್ಷಣ ಒಂದು ಸರಿಗೆ ಪಚ್ ಅಂತ ನೂಕ್ಬಿಡ್ಬೇಕು ನೀರನ್ನು. ಆ ಮಗು ಒಂದು ಸರಿ ಹಿಂಗೆ ಬೆಚ್ಚತ್ತೆ, ಆದರೆ ಬಾಯಿನಲ್ಲಿ ಅದಕ್ಕೆ ತೆಗಿಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ. ಮೂಗಿಂದ ಈ ಕಡೆಯಿಂದ ನೀವು ಫೋರ್ಸ್ ಆಗಿ ಆ ನೀರನ್ನು ನೂಕಿರ್ತೀರ, ಅನಿವಾರ್ಯವಾಗಿ ಮೂಗಿನ ಮತ್ತೊಂದು ಹೊಳ್ಳೆಯಿಂದ ಸಿಂಬಳದ ಸಮೇತ ಆಚೆಗೆ ಬರುತ್ತೆ. ಒಂದೆರಡು ನಿಮಿಷ ಬಿಟ್ಬಿಡಿ, ಮತ್ತೆ ಇನ್ನೊಂದು ಸರಿ ಮಾಡಿ, ಇನ್ನೆರಡು ನಿಮಿಷ ಬಿಡಿ, ಮತ್ತೆ ಇನ್ನೊಂದು ಸರಿ ಮಾಡಿ, ಆ ಥರ 3 ಅಥವಾ 4 ಬಾರಿ ಮಾಡೋ ಹೊತ್ತಿಗೆ ಆ ಒಂದು ಲೋಳೆ ರೀತಿಯಂತಹ ಸಿಂಬಳ ಕಡಿಮೆ ಆಗ್ತಾ ಬಂದು ನೀರಿನ ಅಂಶ ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಕ್ಲಿಯರ್ ಆಗಿದೆ ಅಂತಕ್ಕಂಥ ಅರ್ಥ. ಅದಾದ ಮೇಲೆ 1/2 ಗಂಟೆ ಬಿಟ್ಕೊಂಡು ನೋಡಿ, ಆ ಗೊರ ಗೊರ ಶಬ್ದ ಇರಲ್ಲ, ಆರಾಮಾಗಿ ನಿದ್ದೆ ಮಾಡುತ್ತೆ ಮಗು. ಆದರೆ ಈ ಒಂದು ಪದ್ಧತಿಯನ್ನು ಉಪಯೋಗಿಸಿ ಮಾಡಬೇಕಾದರೆ ನಿಮಗೆ ಅದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರಬೇಕು. ಮಗುಗೆ ನೆತ್ತಿ ಹತ್ತುಬಿಟ್ರೆ ಮತ್ತು ಅದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗಿಬಿಟ್ರೆ ಆ ಥರದ್ದು ಯಾವುದು ಬೇರೆ ಬೇರೆ ಕಾರಣಗಳು ಅದಕ್ಕೆ ಸೇರಿಕೊಂಡು ಆಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಮಾಡೋದಕ್ಕೆ ನಿಮ್ಗೆ ಅದು ಎಕ್ಸ್ಪರ್ಟ್ ಆಗಿದ್ದೀರಾ ಇಲ್ವೋ ಗೊತ್ತಾಗೋದು ಹೇಗೆ? ಫಸ್ಟ್ ನಮ್ಮ ಮೇಲೆ ನಾವು ಅದನ್ನು ಪ್ರಯೋಗ ಮಾಡ್ಕೋಬೇಕು. ಪ್ರಯೋಗ ಮಾಡ್ಕೋಬೇಕಾದ್ರೆ ಅದಕ್ಕೆ ನಾವು ಅದರಲ್ಲಿ ನೇತಿ ಪಾಟ್ ಜಲನೇತಿ ಅಂತ ಹೇಳಿ ಮಾಡಿಸ್ತೇವೆ ಯೋಗದಲ್ಲಿ, ಅದು ನೇತಿ ಪಾಟ್ ಇಟ್ಕೊಂಡು ಮಾಡೋದು. ಈಗ ಸಿರಂಜನ ಉಪಯೋಗಿಸಿ ಆ ಮಗುಗೆ ಮಾಡಬೇಕು ಅಂದರೆ ಫಸ್ಟು ನೀವೇ ಆ ಸಿರಂಜನ ಇಟ್ಕೊಂಡು ಸ್ವಲ್ಪ ಬಗ್ಗಿ ಕೂತ್ಕೊಂಡು ಬಾಯನ್ನು ಬಾಯಿ ಆ ಅಂದ್ಕೊಂಡು ಟಕ್ಕಂತ ಒಂದು ಸರಿ ನೀವು ಹಾಕ್ಕೊಳ್ಳಿ, ಇಲ್ಲಿಂದ ಕರೆಕ್ಟಾಗಿ ಬಂದು ಏನು ಅನುಭವ ಆಗುತ್ತೆ ಅದೇ ಅನುಭವ ಆ ಮಗುಗೂ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದು ಕಾಳಜಿಯನ್ನು ಇಟ್ಟುಕೊಂಡು, ಬೇರೆ ಇನ್ಯಾವುದಾದ್ರೂ ಸಮಸ್ಯೆಗಳಿದೆಯಾ ಬರೀ ಕಫಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅನ್ನೋದನ್ನು ನೀವು ತೀರ್ಮಾನ ಮಾಡಿಕೊಂಡು ಆ ನಂತರ ಈ ಪ್ರಯೋಗವನ್ನು ಮಾಡಬೇಕು. ಇಲ್ಲಾಂತಂದರೆ ಬೇರೆ ಇನ್ಯಾವುದಾದ್ರೂ ಒಂದು ಸಮಸ್ಯೆಗಳು ಮುಂಚೆನೇ ಇದ್ದು ನೀವು ಇದಕ್ಕೆ ಅಂತ ಮಾಡೋಕ್ಕೆ ಹೋಗಿ ಮತ್ತೆ ನೆತ್ತಿ ಹತ್ತಿತು ಉಸಿರಾಟಕ್ಕೆ ತೊಂದರೆ ಆಯಿತು ಆ ಥರ ಹೇಳಿ ಮಗುವಿಗೆ ತೊಂದರೆ ಆಗಬಾರ್ದು, ಅದಕ್ಕೆ ಹೇಳ್ಕೊಳ್ಳೋಕೆ ಗೊತ್ತಾಗಲ್ಲ. ಅದಕ್ಕೆ ಈ ರೀತಿಯಾಗಿ ನೀವೊಂದು ಪ್ರಯೋಗ ನೀವು ಮಾಡಿಕೊಂಡು ನಿಮಗದು ಕರೆಕ್ಟಾಗಿ ಮಾಡೋಕ್ಕೆ ಬರುತ್ತೆ ಅಂತಂದ ಮೇಲೆ ಅದನ್ನು ಪ್ರಾಯೋಗಿಕವಾಗಿ ಮಾಡಬೇಕು. ಅಥವಾ ಆಯುರ್ವೇದ ಅಥವಾ ನ್ಯಾಚುರೋಪತಿ ವೈದ್ಯರು ಯಾರಿದ್ದರೆ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಈ ಮೆಥಡಲ್ಲಿ ಕ್ಲೀನ್ ಮಾಡಿದ್ರೆ ಚೆನ್ನಾಗುತ್ತೆ ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಒಂದು ಚಾನಲಲ್ಲಿ ನೋಡಿದ್ದೆ ಅಂತಲೇ ಹೇಳಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರುತ್ತೆ, ಮತ್ತು ಅವರು ಪ್ರಾಯೋಗಿಕವಾಗಿ ಹಲವಾರು ಜನಕ್ಕೆ ಮಾಡಿರ್ತಾರೆ. ಅವರ ಸಮ್ಮುಖದಲ್ಲಿ ನೀವೊಮ್ಮೆ ಅಭ್ಯಾಸ ಮಾಡ್ಕೊಂಡು ಬನ್ನಿ, ಆ ನಂತರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಒನ್ ಆಫ್ ದಿ ಫಸ್ಟ್ ಕ್ಲಾಸ್ ರೆಮಿಡೀಸ್ ಇದು. ಗುರುಜಿ, ಹಾಗಾದರೆ ಈಗ ಮಗು ಅಷ್ಟೇ ಅಲ್ಲ, ದೊಡ್ಡವರೂ ಕೂಡ ಈ ಕೋಲ್ಡ್ ಸೀಸನ್ಗಳಲ್ಲಿ ಅಸ್ತಮಾ ಪೇಷೆಂಟ್ಸು ಆಗಲಿ ಅಥವಾ ಇನ್ನು ಮತ್ತೊಬ್ಬರಾಗಲಿ ಕೋಲ್ಡ್ ಸೀಸನ್ಗಳಲ್ಲಿ ಬಹಳ ಸಫರ್ ಮಾಡ್ತಾ ಇರ್ತಾರೆ, ಅವರು ಕೂಡ ಈ ಮೆಥಡ್ನ ಅಡಾಪ್ಟ್ ಮಾಡ್ಕೊಳ್ಬೋದಾ ಹೇಗೆ? ಖಂಡಿತ ಮಾಡಬಹುದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಉಗುರು ಬೆಚ್ಚಗಿನ ನೀರಿನಲ್ಲಿ ಮಾಡಬೇಕು, ತಣ್ಣೀರಿನಲ್ಲಿ ಮಾಡಬಾರ್ದು. ತಣ್ಣೀರಿನಲ್ಲಿ ಮಾಡಿದ್ರೆ ಮೂಗಿನ ಒಳಗಡೆ ಪದರಗಳಲ್ಲಿ ಉರಿ ಬರುತ್ತೆ, ಉರಿಯುತ್ತೆ. ಹಾಗಾಗಿ ಅಷ್ಟನ್ನು ಬಿಟ್ಟುಬಿಟ್ರೆ ಆಸ್ತಮಾಕ್ಕೆ ಆಗಲಿ ವೀಸಿಂಗ್ ಪ್ರಾಬ್ಲಮ್ ಇರೋರಿಗೆ ಆಮೇಲೆ ಕಫ ಕಟ್ಟಿರೋರಿಗೆ ಅವ್ರಿಗೆಲ್ಲರಿಗೂ ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಕರ್ಪೂರ ಹಾಕಿ ತಿಕ್ಕಿ ಇದೆಲ್ಲ ಪಚ್ಚ ಕರ್ಪೂರ ಹಾಕೋದು ಆ ಥರ ಎಲ್ಲ ಮೈ ಬಿಸಿ ಮಾಡ್ಕೊಳ್ಳೋದು ಅಭ್ಯಾಸ ಇಟ್ಕೊಂಡಿರ್ತಾರೆ. ನೀಲಗಿರಿ ತೈಲ ಮತ್ತು ಕರ್ಪೂರ ಎರಡೂ ಒಂದೇ ಪರ್ಪಸ್ಸಿಗೆ, ಎದೆಯ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಉಜ್ಜೋದು. ಆಂತರಿಕವಾಗಿ ಶಾಖವನ್ನು ಉತ್ಪತ್ತಿ ಮಾಡಿದಾಗ ಆ ಏನು ಲೋಳೆ ರೀತಿಯಂಥ ಗಮ್ಮಿಂಗ್ ಇರುತ್ತೆ ಅದೆಲ್ಲ ಲಿಕ್ವಿಫೈ ಆಗ್ತಾ ಬರುತ್ತೆ. ಲಿಕ್ವಿಫೈ ಆಗ್ತಾ ಬಂದಾಗ ಅದು ಬೆವರಿನ ರೂಪ ಮಲಮೂತ್ರ ವಿಸರ್ಜನೆಯ ಮೂಲಕ ಯಾವುದೋ ಒಂದು ರೂಪದಲ್ಲಿ ದೇಹದಿಂದ ಹೊರಗೆ ಹೋಗುತ್ತೆ, ಆವಾಗ ಆರಾಮಾಗುತ್ತೆ.
ಸರಿ ಗುರುಜಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಂಗಳೂರಿನ HSR ಲೇಔಟ್ನಿಂದ ಗುರು ಅವರು ಬರಿತಾ ಇದ್ದಾರೆ. ಆತರಿಗೆ 25 ವರ್ಷ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಆಗಾಗ ಎದೆ ಹಿಡ್ದಂಗೆ ಆಗ್ತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ಲ. ಮನೆಯಲ್ಲೂ ಕೂಡ ನಾನು ಯಾರಿಗೂ ವಿಚಾರವನ್ನು ತಿಳಿಸಿಲ್ಲ, ಗಾಬರಿ ಆಗ್ತಾರೆ ಅಂತ. ನಿಮ್ಮ ಸಲಹೆಯನ್ನ ನಿರೀಕ್ಷಿಸ್ತಾ ಇದ್ದೀನಿ ಅಂತ ಬರಿತಾ ಇದ್ದಾರೆ. ಪ್ರಪ್ರಥಮವಾಗಿ ಮನೆಯವ್ರು ಗಾಬರಿ ಆಗೋದಲ್ಲ, ನೀವು ಗಾಬರಿ ಆಗೋದನ್ನು ಫಸ್ಟು ನಿಲ್ಲಿಸಿ, ಒಂದನೇದು. ಎರಡನೇದಾಗಿ ಎದೆಯ ಹಿಡಿದಂಗೆ ಆಗ್ತಕ್ಕಂಥದ್ದು ಸಹಜವಾಗಿ ಆಗುವಂತಹ ಒಂದು ದೈಹಿಕ ಅಡಚಣೆಯನ್ನು ನಿವಾರಣೆ ಮಾಡ್ಕೊಳ್ಳೋಕೆ ತನ್ನದೇ ಆದಂಥ ಒಂದು ಪದ್ಧತಿಯನ್ನು ದೇಹ ಮಾಡ್ಕೊಂಡಿರುತ್ತೆ. ಅದು ಸಹಜವಾಗಿ ಆಗುವಂಥ ಕ್ರಿಯೆ. ಒಂಚೂರು ಹಿಂಗೆ ಹಿಡ್ಕೊಂಡ ತಕ್ಷಣ ಅಯ್ಯೋ ಏನೋ ಆಯಿತು ಅಂತಂದ್ಬಿಟ್ಟು ನೀವು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯ್ತೇನೋ ಅಂದ್ಕೊಂಡು ಓಡೋಗಿ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಡೆಫಿನೆಟ್ಟಾಗಿ ಅವರು ನಿಮಗೆ ಒಂದಷ್ಟು ತಪಾಸಣೆಗಳನ್ನು ಮಾಡಿದ್ರೆ 100% ಯಾವುದಾದ್ರೂ ಬ್ಲಾಕೇಜಸ್ ಇದ್ದೇ ಇರುತ್ತೆ. ಅಂದರೆ ಇನ್ನೂ ಸಹಜವಾಗಿ ನೇರವಾಗಿ ಹೇಳೋದಾದರೆ ಯಾವುದೇ ಆರೋಗ್ಯವಂತ ವ್ಯಕ್ತಿಗಳು ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಏನೂ ಇಲ್ಲ ಅಂತವರು 10 ಜನ ಹೋಗಿ ಕಾರ್ಡಿಯಾಲಜಿಸ್ಟ್ ಹತ್ರ ಅದನ್ನು ತಪಾಸಣೆ ಮಾಡಿಸ್ಕೊಂಡ್ರೆ, ECG ಇತ್ಯಾದಿ ತಪಾಸಣೆಗಳನ್ನು ಮಾಡಿಕೊಂಡ್ರೆ 10ರಲ್ಲಿ 8 ಜನಕ್ಕೆ ಒಂದಲ್ಲ ಎರಡಲ್ಲ 4-6 ಬ್ಲ್ಯಾಕೇಜ್ಗಳು ಖಂಡಿತ ಇರುತ್ತೆ. ಅಂದರೆ ಅರ್ಥ ಏನು? ಎವ್ರಿಬಡಿ ಈಸ್ ಹ್ಯಾವಿಂಗ್ ಸಮ್ ಆರ್ ದಿ ಅದರ್ ಬ್ಲ್ಯಾಕೇಜಸ್ ರಿಲೇಟೆಡ್ ಟು ಹಾರ್ಟ್. ಯಾಕೆ? 72,000 ನಾಡಿಗಳಿದೆ. ರಕ್ತದ ಪರಿಚಲನೆ, ಆಮ್ಲಜನಕದ ಪೂರೈಕೆ ದೇಹದ ತುಂಬ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಅಲ್ಲಿ ಹೋಗುತ್ತೆ, ಇಲ್ಲಿ ತಿರುಕೊಳ್ಳುತ್ತೆ, ಹೀಗಾಗುತ್ತೆ ಇತ್ಯಾದಿ ನೂರಾರು ದಾರಿಗಳನ್ನು ಕಂಡುಕೊಂಡು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಅದು ಕೆಲಸವನ್ನು ಮಾಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಬ್ಲ್ಯಾಕೇಜ್ ಆಗೋದು ಸಹಜ. ಈಗ ನಾವು ದಾರಿನಲ್ಲಿ ಹೋಗ್ತಾ ಇದ್ದಾಗ ಯಾವ್ದಾದ್ರು ಒಂದು ರೋಡ್ ಬ್ಲಾಕ್ ಆಗಿದೆ ಅಂದರೆ ನಾವು ಅದಕ್ಕೆ ಯಾವುದು ನಾವು ಕಮಿಷನರಿಗೆ ಫೋನ್ ಮಾಡಲ್ಲ, BBMP ಕಮಿಷನರ್ ಈ ಥರ ಆಗಿಬಿಟ್ಟಿದೆ ಅಂತ. ನಾವೇ ನಮ್ಮ ಗಾಡಿನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತೀವಿ, ಪಕ್ಕದ ರೋಡಲ್ಲಿ ಹಿಂಗೆ ಬರ್ತೀವಿ, ಮತ್ತೆ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಹೇಗೆ ಸಹಜವಾಗಿ ಪ್ರಯತ್ನ ಮಾಡ್ತೇವೋ ಹಾಗೆಯೇ ದೇಹದ ಒಳಗೂ ಸಹ ರಕ್ತ ಪರಿಚಲನೆಗೆ ಸಂಬಂಧಪಟ್ಟ ಅಡಚಣೆಗಳಾದರೆ ಅದು ತಾನೇ ಅದನ್ನು ಒಂದು ಬೈಪಾಸ್ ದಾರಿಯನ್ನು ಹುಡುಕೊಂಡು ತನ್ನ ಕೆಲಸವನ್ನು ತಾನು ಪೂರೈಸಿಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಅಥವಾ ವಾಯುವಿಕೋಪಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವ್ದಾದ್ರೂ ಇದ್ದಂತಹ ಪಕ್ಷದಲ್ಲಿ ಸಹಜವಾಗಿ ಎದೆ ಒಂಚೂರು ಹಿಡ್ದಂಗಾಗುತ್ತೆ. ಅದಕ್ಕೆ ಸ್ವಲ್ಪ ನೇರವಾಗಿ ಮಲಗ್ಕೊಂಡು ಅಥವಾ ಎದೆಯನ್ನು ಭುಜವನ್ನು ಸೊಂಟ ಭಾಗವನ್ನು ನೇರವಾಗಿ ಇಟ್ಕೊಂಡು ಮೇಲಿಂದ ಕೆಳಗೆ ತನಕ 4 ಸರಿ ಸೌರಿ ಕೃತಕವಾಗಿ 4 ಸರಿ ತೇಗಿದ್ರೆ ಓ ಇತ್ಯಾದಿ ಹೀಗೆ ತೇಗಿದ್ರೆ ಆ ಬ್ಲ್ಯಾಕೇಜಸ್ ಏನಾದರೂ ವಾಯು ವಿಕೋಪಕ್ಕೆ ಸಂಬಂಧಪಟ್ಟಿದ್ದರೆ ರಿಲೀಸ್ ಆಗುತ್ತೆ, ಅಥವಾ ಈ ರೀತಿಯಾಗಿ ಸೌರ್ಕೊಳ್ಳೋದ್ರಿಂದ ತಾನಾಗೆ ಸರಿ ಹೋಗುತ್ತೆ ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಷ್ಟಾಗಿ ತುಂಬ ಗಮನಾರ್ಹವಾಗಿ ನಿಮ್ಮ ವ್ಯಾಪ್ತಿಯನ್ನು ಮೀರಿದಂತಹ ತೊಂದರೆಗಳು ಬಂದಾಗ ಮಾತ್ರ ತಪಾಸಣೆಗೆ ಹೋಗಬೇಕೇ ಹೊರತು ಸುಮ್ಮನೆ ಹೋದ್ರೂ ಬ್ಲ್ಯಾಕೇಜಸ್ ಇದ್ದೇ ಇರುತ್ತೆ. ನಾನು ಹೋದರೂ ಇರುತ್ತೆ, ನೀವು ಹೋದರೂ ಇರುತ್ತೆ. ಇದು ಅತ್ಯಂತ ಸಹಜವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ. ಹಾಗಂದ್ಬಿಟ್ಟು ಎಲ್ಲ ಕೇಸ್ಗಳಲ್ಲೂ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ, ಸಹಜವಾಗಿರೋದನ್ನ ಸಹಜವಾಗಿ ಬಿಟ್ಕೊಳ್ಳಿ. ತುಂಬ ಅನಿವಾರ್ಯ ಅನ್ನೋಂಥ ಸಂದರ್ಭದಲ್ಲಿ ಮಾತ್ರ ಆಸ್ಪತ್ರೆಗೆ ಹೋಗಿ. ಗುರುಜಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದೆರಡು ಪತ್ರಗಳು ಬಂದಿದೆ. ವಿದ್ಯಾರಣ್ಯಪುರಮಿಂದ ರಾಜಲಕ್ಷ್ಮಿ ಅನ್ನೋರು ಬರಿತಾ ಇದ್ದಾರೆ. ಆಕೆಗೆ 65 ವರ್ಷ. ಆಕೆಗೆ ಬಹಳ ವರ್ಷಗಳಿಂದ ನಿದ್ರೆ ಸಮಸ್ಯೆ ಇದೆ. ನಾನು ನಿದ್ದೆ ಮಾತ್ರೆಗಳನ್ನು ತಗೊಳ್ತಾ ಇದ್ದೀನಿ, ಮಾತ್ರೆ ಇಲ್ಲದೆ ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ. ದೀರ್ಘವಾಗಿ ಮೈ ಮರೆತು ನಿದ್ದೆ ಮಾಡಿ ಬಹಳ ವರ್ಷಗಳೇ ಆಯಿತು. ನಿಮ್ಮಲ್ಲಿ ಏನಾದರೂ ಸಮಸ್ಯೆಗೆ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಈಗ ಹೇಳಿದ್ದನ್ನೇ ಹೇಳಬೇಕು. ಪ್ರಕೃತಿ ಸಹಜವಾದಂತಹ ಜೀವನವನ್ನು ಮಾಡ್ತಾ ಬರಬೇಕು. ಈಗ 65 ವರ್ಷ ಅಂತಿದ್ದೀರಾ, ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಕಣ್ಣುಗಳು ಕಾಣಲ್ಲ, ಕಿವಿಗಳು ಕೇಳಲ್ಲ, ಸ್ವಲ್ಪ ನಿದ್ದೆಯ ಸಮಸ್ಯೆ ಇರುತ್ತೆ. ಇದನ್ನು ನಾವು ಸಮಸ್ಯೆ ಅಂದ್ಕೊಳ್ಳೋದಕ್ಕಿಂತ ದೇವರು ಕೊಟ್ಟಿರ್ತಕ್ಕಂಥ ವರ ಅಂತ ಬೇಕಿದ್ರೆ ಅಂದ್ಕೋಬೋದು. ಏಕೆಂದರೆ ಕಣ್ಣು ಸ್ವಲ್ಪ ಮಂಜು ಮಂಜಾಗುತ್ತೆ, ಸರಿ ಕಾಣಲ್ಲ ಅಂದರೆ ಜನ್ರೇಷನ್ ಗ್ಯಾಪ್ ಅಂತೀವಿ. ಆ ಮಕ್ಕಳುಗಳು, ನಾವು ಬೆಳೆದಂತಹ ರೀತಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಬೆಳೀತಕ್ಕಂಥ ರೀತಿಗಳು, ನಡವಳಿಕೆಗಳು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಅವನ್ನ ಕೆಲವನ್ನ ಕಂಡು ಕಾಣದ ಹಾಗೆ ಸಂಸಾರದಲ್ಲಿ ಇರಬೇಕು ಅಂತ ಭಗವಂತ ಸ್ವಲ್ಪ ಮಂಜು ಮಂಜು ಮಾಡಿರ್ತಾರೆ. ಕೇಳಿಸಲ್ಲ ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೇಳಿಸ್ಕೊಳ್ಳಿ, ನಿಮಗೆ ಬೇಕಾಗಿರೋದ್ರೆ ಬಂದು ಹತ್ತಿರದಲ್ಲಿ ಹೇಳ್ತಾರೆ, ಸಾಕು. ಚಿಕ್ಕ ವಯಸ್ಸಿಂದ ತುಂಬ ನಿದ್ದೆ ಮಾಡಿಬಿಟ್ಟಿದ್ರೆ ಅನಿಸುತ್ತೆ, ಇವಾಗ ಸ್ವಲ್ಪ ನಿದ್ದೆ ಕಡಿಮೆ ಆಗಿದೆ, ಬೇರೆಯವರೆಲ್ಲ ಆರಾಮಾಗಿ ಮಲಗಿರ್ತಾರೆ, ನೀವು ಒಂದು ಸ್ವಲ್ಪ ಶಬ್ದ ಆದರೆ ಎದ್ದು ಯಾರು ಬಂದರು ಏನು ಅಂತ ನೋಡಿ ನಿಗಾ ವಹಿಸಿ ಅದನ್ನ
ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಹೇಳ್ತಕ್ಕಂಥದ್ದು ಅನ್ನೋದು ಸಹಜವಾದ ಪ್ರವೃತ್ತಿ, ಅಂದರೆ ಸಹಜವಾದ ಕ್ರಿಯೆ ಜೀವನದಲ್ಲಿ, ಅದು ದೈಹಿಕವಾಗಿ ಆಗ್ತಕ್ಕಂಥದ್ದು. ಈಗ ನಾನು ಹೇಳಿದ್ದು ನಿಮಗೆ ತಮಾಷೆ ಅಂತ ಅನ್ನಿಸ್ಬೋದು, ಆದರೆ ಹೇಳಿದ್ದನ್ನೇ ಅದೇ ರೀತಿಯಾಗಿ ನೀವು ಸಹಜವಾಗಿ ತಗೊಂಡ್ರೆ ನಿಮ್ಗೆ ಅದು ಸಮಸ್ಯೆ ಅಂತ ಅನಿಸಲ್ಲ. ಸಮಸ್ಯೆ ಇದೆ, ಅದಕ್ಕೆ ನಮಗೆ ನೇರವಾಗಿ ಪರಿಹಾರನೇ ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡ್ಬೋದು? ನೀವು ಮಧ್ಯಾಹ್ನ ಮಲಗುವಂಥ ಅಭ್ಯಾಸ ಇದ್ದರೆ ಅದನ್ನು ಪ್ರಪ್ರಥಮವಾಗಿ ನಿಲ್ಲಿಸಿ. ಎರಡನೆಯದು, ರಾತ್ರಿ ಊಟಕ್ಕೂ ನಿದ್ದೆಗೂ ಮಧ್ಯೆ ಕನಿಷ್ಠ 2 ಗಂಟೆಗಳ ಕಾಲ ವಿರಾಮವನ್ನು ಕೊಡಿ. ಮೂರನೆಯದು, ನೀವು ಎಲ್ಲ ಚಿಂತೆಗಳನ್ನು ಪ್ರಪ್ರಥಮವಾಗಿ ಬಿಟ್ಟು, 65 ವರ್ಷ ಆದ್ರೂ ಸಹಜವಾಗಿ ಏನಿರುತ್ತೆ ವಯೋಧರ್ಮ, ಅಯ್ಯೋ ನನ್ನ ಮಗ ಇನ್ನೂ ಸೆಟ್ಲಾಗಲಿಲ್ಲ, ಮಗಳು ಇನ್ನೂ ಸೆಟ್ಲಾಗಿಲ್ಲ, ಅಥವಾ ಸೊಸೆ ಸೆಟ್ಲಾಗಿಲ್ಲ, ಮೊಮ್ಮಕ್ಳದ್ದು ಏನು ಗತಿನೋ, ಮನೇದು ಹಿಂಗಿದೆ, ಇದು ಯಾರು ನೋಡ್ಕೊತಾರೆ, ಈ ಥರ ಸಾಂಸಾರಿಕವಾಗಿ ಸಾಮಾಜಿಕವಾಗಿ ತುಂಬ ಅತಿಯಾದ ಕಾಳಜಿ ಪ್ರೀತಿಯನ್ನು ಸಂಸಾರದಲ್ಲಿ ಹೊಂದಿ ಅವುಗಳನ್ನೇ ತಿರುಗಿಸಿ 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 ಆಲೋಚನೆ ಮಾಡ್ತಾ ಇದ್ದರೆ ಸಹಜವಾಗಿ ತನ್ಪಾಡಿಗೆ ತಾನು ನಡೀತಾ ಇರುತ್ತೆ ಜೀವನ. ಬಟ್ ಈ ಯೋಚನೆಗಳನ್ನು ಇವರೇ ತುಂಬಿಕೊಳ್ಳೋದ್ರಿಂದ ನಿದ್ದೆ ಸಹಜವಾಗಿ ಬರಲ್ಲ. ಅದಕ್ಕೆ ಗಾದೆನೇ ಇದೆ, ಚಿಂತೆ ಇಲ್ದೋರಿಗೆ ಸಂತೆಲೂ ನಿದ್ದೆ ಅಂತ. ಚಿಂತೆಯನ್ನು ಮಾಡ್ತಾ ಇದ್ದರೆ ಎಂಥದೇ ಒಂದು ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಎ ಸಿ ರೂಮಲ್ಲಿ ಮಲಗಿದ್ರು ನಿಮಗೆ ನಿದ್ದೆ ಬರಲ್ಲ, ಬಿಕಾಸ್ ಮೈಂಡ್ ಕೂಲಾಗಿರಬೇಕು. ಆ ಥರ ಕೂಲ್ ಮೈಂಡ್ ಇಟ್ಕೊಂಡು ನನ್ನ ಜೀವನವನ್ನು ನಾನು ಮಾಡಿದ್ದಾಯಿತು, ಮುಂದಕ್ಕೆ ಮಕ್ಕಳು ಮೊಮ್ಮಕ್ಕಳು ಅವರ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ಕೊತಾರೆ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಬಾಕಿದೇನಿದ್ರು ನನ್ನ ಉಳಿದಂತಹ ಆಯಸ್ಸಿನಲ್ಲಿ ನನ್ನ ಜೀವನವನ್ನು ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಳೋದಷ್ಟೇ ನನ್ನ ಕೆಲಸ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಸಹಜವಾಗಿ ಮಲಗಿ. ಜೊತೆಗೆ ಮಲಗುವಂತಹ ಸಂದರ್ಭದಲ್ಲಿ ಹಸಿರು ಬಣ್ಣವನ್ನು, ಗಿಡ ಮರ ಬಳ್ಳಿ ಪಾಚಿ ಅಥವಾ ಇನ್ಯಾವುದರೆ ಹಸಿರು ಬಣ್ಣದ ಉಡುಪುಗಳಿರ್ಬೋದು, ಈ ಥರ ಹಸಿರು ಬಣ್ಣವನ್ನು, ತಿಳಿ ಹಸಿರು ಬಣ್ಣವನ್ನು ಮನಸ್ಸಿಗೆ ಬರುವಂತೆ ಅಂತಹ ವಿಚಾರಗಳನ್ನು, ವಸ್ತು ವಿಷಯಗಳನ್ನು ಜ್ಞಾಪಿಸ್ಕೊಳ್ತಾ ದೀರ್ಘವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡ್ತಾ ಒಂದು ಪೂರಕ ರೇಚಕ ಉಸಿರಾಟ ಆದಮೇಲೆ ಒಂದು, ಇನ್ನೊಂದಾದಮೇಲೆ ಎರಡು, ಈ ರೀತಿ ಎಣಿಸ್ಕೊಳ್ತಾ ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಅವರು ಬಯಸಿದಂಥ ನಿದ್ದೆಯನ್ನು ಸಹಜವಾಗಿ ಮಾಡಬಹುದು. ಮಾತ್ರೆಗೆ ಅವರು ಅವಲಂಬಿತರಾಗ್ಬಿಟ್ರೆ ಸ್ವಲ್ಪ ದಿನ ಆದಮೇಲೆ ಒಂದು ಮಾತ್ರೆ ಕೆಲಸ ಮಾಡಲ್ಲ, 2 ಮಾತ್ರೆ ಬೇಕು, 4 ಮಾತ್ರೆ ಬೇಕು, ಈ ಥರದ್ದಾಗ್ಬಿಟ್ರೆ ಅದು ದುಷ್ಪರಿಣಾಮಗಳು ಜಾಸ್ತಿಯಾಗಿ ಆರೋಗ್ಯ ತುಂಬ ಹಾಳಾಗುತ್ತೆ. ಆಂತರಿಕವಾಗಿ ಕೂಡ ರಾಸಾಯನಿಕ ವ್ಯತ್ಯಾಸಗಳು ತುಂಬ ತುಂಬ ಆಗುತ್ತೆ. ತುಂಬ ಗುರುಜಿ, ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೈಸೂರಿನಿಂದ ಪುರುಷೋತ್ತಮ್ ಸಿಂಗ್ ಅನ್ನೋರು ಬರಿತಾ ಇದ್ದಾರೆ. ಆತನಿಗೆ 35 ವರ್ಷ ವಯಸ್ಸು. ಬಹಳ ವರ್ಷಗಳಿಂದ ನಾನು ಮಾರ್ಕೆಟಿಂಗ್ ಜಾಬ್ನಲ್ಲಿದ್ದೇನೆ ಮತ್ತು 2-ವೀಲರ್ನ ಓಡಿಸ್ತಾ ಇದ್ದೀನಿ. ನನಗೆ ಈಗ ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇದೆ, ಏನಾದರೂ ಚಿಕಿತ್ಸೆ ತಿಳಿಸಿ ದಯವಿಟ್ಟು ಅಂತ ಹೇಳ್ತಾ ಇದ್ದಾರೆ. ಪುರುಷೋತ್ತಮ್ ಸಿಂಗ್ ಅವರೇ, ನಿಮಗೆ ಲೋಯರ್ ಬ್ಯಾಕ್ ಪೇನ್ ಬರೋದಕ್ಕೆ ಎಲ್ಲ ರೀತಿಯ ಅರ್ಹತೆಗಳು ಇವೆ. ಮಾರ್ಕೆಟಿಂಗ್ನಲ್ಲಿದ್ದೀರ ಅನ್ನೋದು ಒಂದು, 2-ವೀಲರ್ ಓಡಿಸ್ತಾ ಇದ್ದೀರಾ ಅಂತ ಎರಡು, ಮೂರನೇದಾಗಿ ಸಿಟಿಗಳಲ್ಲಿ ನಿಮಗೆ ಹೇಳಿ ಮಾಡಿದಂತಹ ರಸ್ತೆಗಳು ಇದೆ, ಅಲ್ಲಿ 8 ವರ್ಷದಿಂದ ನೀವು ಓಡಾಡಿರೋದ್ರಿಂದ ಅದು ಸಹಜವಾಗಿ ಬರಲೇಬೇಕು, ಇಲ್ಲಾಂದರೆ ನೀವು ಮಾರ್ಕೆಟಿಂಗ್ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ಆಗ್ಬಿಡುತ್ತೆ. ಇದು ತಮಾಷೆಗೆ ಹೇಳಿದ್ದಾದ್ರೂ ಸತ್ಯ. ಲೋಯರ್ ಬ್ಯಾಕ್ ಪೇನು ಸಹಜವಾಗಿ ಯಾಕೆ ಬರುತ್ತೆ ಅಂದರೆ ಅಲ್ಲಿ ಬೆನ್ನಿಗೆ ಸಪೋರ್ಟ್ ಇರಲ್ಲ, ಮೊದಲನೇ ಅಂಶ. ಎರಡನೇದು, ಈ ಮಾರ್ಕೆಟಿಂಗ್ ಲೈನಲ್ಲಿ ಇರ್ತಕ್ಕಂಥವರು ಸಹಜವಾಗಿ ಮತ್ತು ಒಂದು ಸರಾಸರಿಯಾಗಿ ಆಧಾರದಲ್ಲಿ ಹೇಳೋದಾದರೆ ನೀರನ್ನು ಜಾಸ್ತಿ ಕುಡಿಯಲ್ಲ, ನೀರನ್ನು ಕುಡಿಯಲ್ಲ. ಮತ್ತು ಇನ್ಯಾವ್ದಾರು ಕಸ್ಟಮರ್ ಹತ್ರ ಹೋದಾಗ ಅಥವಾ ಅವ್ರು ಇನ್ಯಾವ್ದಾರು ಮಾತಾಡ್ತಾ, ಅಂದರೆ ಮಾರ್ಕೆಟಿಂಗ್ ಅಂದ ತಕ್ಷಣ ಎಲ್ಲರೂ ಒಂದೇ ಥರ ಅಂತಲ್ಲ, ಡಿಪೆಂಡಿಂಗ್ ಆನ್ ದೇರ್ ಜಾಬ್ ಆ್ಯಂಡ್ ಕಂಪನಿ ವರ್ಕ್ ಸ್ಟೈಲು, ಈ ಕಾಫಿ ಟೀ ಕುಡಿಯುವಂಥ ಅಭ್ಯಾಸಗಳು ಜಾಸ್ತಿ ಇರುತ್ತೆ, ನೀರನ್ನು ಸಹಜವಾಗಿ ಕಡಿಮೆ ಕುಡಿತಾರೆ. ಮತ್ತೆ 2-ವೀಲರ್ ಅಂತಲೇ ಇಲ್ಲ, ಮತ್ತೆ ಒಂದೂರಿಂದ ಒಂದೂರಿಗೆ ಹೋಗ್ಬೇಕಾದ್ರೆ ಬಸ್ಸು ಟ್ರೈನು ಈ ಥರದ್ದನ್ನು ಕೂಡ ಇರುತ್ತೆ, ಸಾಧ್ಯತೆ ಬಳಸ್ತಾ ಇರ್ತಾರೆ. ಆ ಥರ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಲೂಬ್ರಿಕೇಷನ್ನು ಲೋಯರ್ ಬ್ಯಾಕಲ್ಲಿ ಕಡಿಮೆ ಆಗುತ್ತೆ, ಕಡಿಮೆ ಆಗೋದ್ರಿಂದ ಆ ಥರ ಸಮಸ್ಯೆ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡಬೇಕು, ಮಲಗುವಂತಹ ಸಂದರ್ಭದಲ್ಲಿ ಒಂದು 2-3 ಇಂಚಿನ ದಪ್ಪದ ಸಾಫ್ಟ್ ದಿಂಬನ್ನು ಲೋಯರ್ ಬ್ಯಾಕಲ್ಲಿ ಇಟ್ಕೊಂಡು ಮಲಗ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ಒಂದನೇದು, ಪ್ರತಿಯೊಂದು ಗಂಟೆಗೂ ಒಂದೊಂದು ಲೋಟ ನೀರನ್ನು ಕುಡಿಯುವಂಥ ಅಭ್ಯಾಸವನ್ನು ಮಾಡಬೇಕು. ಆ ಮಾರ್ಕೆಟಿಂಗ್ನಲ್ಲಿರೋದ್ರಿಂದ ಸಹಜವಾಗಿ ಆ ನೀರು ಬಾಡಿ ತನಗೆ ತಾನು ತೊಗೊಂಬಿಡುತ್ತೆ, ಸೊ ಮೂತ್ರ ವಿಸರ್ಜನೆಗೋಸ್ಕರ ಅದು ಡಿಮ್ಯಾಂಡ್ ಮಾಡೋದಿಲ್ಲ.
ಒನ್ ಗ್ಲಾಸ್ ಆಫ್ ವಾಟರ್ ಎವ್ರಿ ಅವರ್ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಅದರ ಜೊತೆಗೆ ಇನ್ನೊಂದು ಸಹಜವಾಗಿ ಮಾಡ್ತಕ್ಕಂಥದ್ದು, ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳಿನ ಮಧ್ಯ ಇರತಕ್ಕಂತಹ ಈ ಒಂದು ತಗ್ಗಿನ ಭಾಗ ಏನಿದೆ ಇಲ್ಲಿಗೆ ಚೆನ್ನಾಗಿ ಮಸಾಜನ್ನು ಮಾಡಬೇಕು. ಬರೀ ಬೆರಳಲ್ಲ ಅಥವಾ ಬೇರೆ ಏನಾದರೂ ಬೆರಳಲ್ಲಿ ಮಾಡಬಹುದು, ಬೆರಳಲ್ಲೇ ಸಾಕಾಗುತ್ತೆ. ಹೀಗೆ ಚೆನ್ನಾಗಿ ಹೀಗೆ ಮಸಾಜ್ ಮಾಡ್ತಾ ಇದ್ರೆ ಈ ಭಾಗದಲ್ಲಿ ಉತ್ಪತ್ತಿಯಾಗುವಂಥ ಘರ್ಷಣೆ ಅಥವಾ ಚಿಕ್ಕ ಚಿಕ್ಕ ಒತ್ತಡ ಲೋಯರ್ ಬ್ಯಾಕಿಗೆ ಡೈರೆಕ್ಟಾಗಿ ಸಹಾಯ ಮಾಡುತ್ತೆ. ಬರೀ ಈ ಕೈಗೆ ಮಾತ್ರ ಅಲ್ಲ, ಈ ಎರಡು ಉಂಗುರದ ಬೆರಳು ಮಧ್ಯದ ಬೆರಳಿನ ಮಧ್ಯಭಾಗ ಹೀಗೆ ಒತ್ತಡವನ್ನು ಕೊಡ್ತಕ್ಕಂಥದ್ದು, ಮತ್ತು ಪ್ರೆಸ್ ಮಾಡೋದು ಬಿಡೋದು, ಪ್ರೆಸ್ ಮಾಡೋದು ಬಿಡೋದು, ಈ ತುದಿಯಿಂದ ಒಂದು 2 ಇಂಚಷ್ಟು ಹಿಂಗೆ ಪ್ರೆಸ್ ಮಾಡಿ ಬಿಡೋದು ಮತ್ತು ಉಜ್ಜೋದು. ಅದೇ ರೀತಿ ಇನ್ನೊಂದು ಕೈಯನ್ನು ಉಂಗುರದ ಬೆರಳು ಮಧ್ಯದ ಬೆರಳಿಗೆ ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡಬೇಕು, ಮತ್ತು ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿಬಿಡೋದು. ಇದನ್ನು ಮಾಡೋದ್ರಿಂದ ಲೋಯರ್ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಅದು ಪುರುಷೋತ್ತಮ್ ಸಿಂಗ್ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿಗೆ ಲೋಯರ್ ಬ್ಯಾಕ್ ಇದ್ದು ಸಮಸ್ಯೆ ಇದ್ದರೂ ಸಹ ಅವರು ಈ ಚಿಕಿತ್ಸೆಯನ್ನು ತಮಗೆ ತಾವು ಮಾಡ್ಕೋಬೋದು. ಇದರಿಂದ ಯಾವುದೇ ದುಷ್ಪರಿಣಾಮಗಳು ಇಲ್ಲ. ಬೇರೆ ಇನ್ಯಾವುದಾದ್ರು ಒಂದು ಕಾರಣದಿಂದ ಬಂದಿರಲೂಬಹುದಲ್ವಾ? ಇವರಿಗೆ ಜಾಬ್ ಆ ಥರ ಇದೆ, ಜರ್ನಿನಲ್ಲಿ ಇರ್ತಾರೆ, ಯಾವಾಗಲೂ ಅದು ಬಂದಿದೆ. ಬೇರೆ ಇನ್ಯಾವುದಾದ್ರು ಸಮಸ್ಯೆ ಇದ್ದು ಲೋಯರ್ ಡಿಸ್ಕ್ ಹೇಳಿದ್ನಲ್ಲ, ಈಗಿನ್ನು ಯಾವುದೇ ವ್ಯಕ್ತಿನೂ ಮಾಡಬಹುದು, ಯಾವುದೇ ವ್ಯಕ್ತಿನೂ ಮಾಡಬಹುದು, ಅದು ಅವರೊಬ್ಬರೇ ಅಲ್ಲ ಅಂತಲೇ ಹೇಳಿದ್ನಲ್ಲ. ಅದರ ಜೊತೆಗೆ ಈ ಜಾಗದಲ್ಲಿ ಮೆಂತ್ಯ ಅಥವಾ ಹೆಸರು ಕಾಳು, ಹೆಸರು ಕಾಳು ಅಥವಾ ಮೆಂತ್ಯವನ್ನು ಒಂದು ಪಟ್ಟಿ ಥರ ಮಾಡಿಬಿಟ್ಟು, ಸರ್ಜಿಕಲ್ ಟೇಪ್ ಅಂತ ಸಿಗುತ್ತೆ ಮೆಡಿಕಲ್ ಸ್ಟೋರ್ನಲ್ಲಿ, ಆ ಸರ್ಜಿಕಲ್ ಟೇಪನ್ನು ತಗೊಂಡು ಯಾವುದಾದ್ರು ಒಂದು ಟೇಬಲ್ಲು ಅಥವಾ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಕಲ್ಲುಗಳ ಮೇಲೆ ಈ ಥರದ ಮೇಲೆ ಇಟ್ಬಿಟ್ಟು ಆ ಮೆಂತ್ಯ ಅಥವಾ ಹೆಸರು ಕಾಳನ್ನು ಅದರ ಮೇಲೆ ಟೇಪ್ ಅಂಟಿಸ್ಬಿಡೋದು, ಅದನ್ನು ತೆಗೆದು ಈ ಪೋಷನ್ಗೆ ಅಂಟಿಸ್ಕೋಬೇಕು. ಅಂದರೆ ಸ್ಕಿನ್ನಿಗೆ ಮೆಂತ್ಯ ಅಥವಾ ಹೆಸರು ಕಾಳು ಟಚ್ ಆಗಬೇಕು, ಅದ್ರ ಮೇಲೆ ಟೇಪು ಬಿಗಿಯಾಗಿ ಕೂತಿರಬೇಕು ಈ ಪೋಷನ್ನು, ಮತ್ತು ಈ ಕೈನ ಈ ಪೋಷನ್ ಉಂಗುರದ ಬೆರಳು ಮಧ್ಯದ ಬೆರಳಿನ ಮಧ್ಯಭಾಗ ಇಲ್ಲಿಗೆ ಹಾಕ್ಕೊಂಡು ಒಂದು 8 ಗಂಟೆಗಳ ಕಾಲ ಹಾಗೆ ಇದ್ದು ಆನಂತರ ಅದನ್ನು ತೆಗೆದುಬಿಟ್ಟು ತುಳಿದೇ ಇರತಕ್ಕಂಥ ಜಾಗಕ್ಕೆ ಹಾಕಬೇಕು. ಇಷ್ಟನ್ನು ಮಾಡಿದ್ರೆ 75% ಜನರಿಗೆ ಖಂಡಿತ ಅದು ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತೆ. ಆ ಲೋಯರ್ ಬ್ಯಾಕ್ ಪೇನನ್ನು ಇದು ಸಂಪೂರ್ಣವಾಗಿ ಹೀರಿಬಿಡುತ್ತೆ. ಸಹಜವಾಗಿ ಅದನ್ನು ಸಾಯಂಕಾಲ ಅಥವಾ ರಾತ್ರಿ ಮನೆಗೆ ಬಂದ ಮೇಲೆ ಅವರ ದೈನಂದಿನ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ ಮೇಲೆ ಆ ರೀತಿಯಾಗಿ ಒಂದು ಪಟ್ಟಿಯನ್ನು ಹಾಕ್ಕೊಂಡು ಮಲಗಿಬಿಟ್ರೆ ಬೆಳಗ್ಗೆ 7 ಹೊತ್ತಿಗೆ ಒಂದು 7-8 ಅವರ್ಸ್ ಆಗಿರುತ್ತೆ. ಆಮೇಲೆ ಅದನ್ನು ತೆಗೆದುಬಿಟ್ಟು ಟಾಯ್ಲೆಟಲ್ಲಿ ಹಾಕ್ಬಿಟ್ಟು ಫ್ಲೆಶ್ ಮಾಡಬೇಕು, ತುಳಿಯೋ ಜಾಗಕ್ಕೆ ಹಾಕಬಾರ್ದು. ಅದರಲ್ಲಿ ಇರತಕ್ಕಂತಹ ಋಣಾತ್ಮಕ ಶಕ್ತಿ ಮತ್ತೊಬ್ಬರಿಗೆ ವರ್ಗಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ತುಳಿದೇ ಇರೋ ಜಾಗ ಹಾಕ್ಬಿಟ್ಟು ಡಿಸ್ಪೋಸ್ ಮಾಡೋದು ಒಳ್ಳೆಯದು. ಇದಿಷ್ಟು ಲೋಯರ್ ಬ್ಯಾಕಿಗೆ ಖಂಡಿತ ಕೆಲಸ ಮಾಡುತ್ತೆ. ಪ್ರಾಯೋಗಿಕವಾಗಿ ಮಾಡಿ ಇಷ್ಟಾಗಿನೂ ನಿಮಗೆ ಸಮಸ್ಯೆ ನಿವಾರಣೆ ಆಗಲಿಲ್ಲ ಅಥವಾ ಅದರ ತೀವ್ರತೆ ಕಡಿಮೆ ಆಗಿಲ್ಲ ಅಂದರೆ ಲೋಯರ್ ಬ್ಯಾಕಿಗೆ ಹಲವಾರು ಕಾರಣಗಳಿರುತ್ತೆ. ಸಹಜವಾಗಿ ಬರುವಂತಹ ಕಾರಣ ನಿಮ್ಮದಲ್ಲ, ಹೆಚ್ಚಿನ ತಪಾಸಣೆ ಬೇಕಾಗುತ್ತೆ ಅಂತ ಅರ್ಥ. ಗುರುಜಿ, ಈಗ ಕ್ಯಾನ್ಸರ್ ಅನ್ನೋದು ಬಹಳ ಸರ್ವೇ ಸಾಮಾನ್ಯವಾದಂತಹ ಕಾಯಿಲೆ, ಸುಮಾರು ಕೇಳ್ತಾ ಇರ್ತೇವೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಕ್ಯಾನ್ಸರ್ಗಳು ಬರ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಮಂಜುಳಾ ಅನ್ನೋರು 50 ವರ್ಷದ ಗೃಹಿಣಿ, ಆಕೆಗೆ 2nd ಲೆವೆಲ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪರೇಷನ್ದು ಅಗತ್ಯ ಇದೆ, ಹಾಗೆ ಕೀಮೋಥೆರಪಿ ಅಥವಾ ಬೇರೆ ಇನ್ಯಾವುದೇ ಒಂದು ಥೆರಪಿ ಮೂಲಕ ಅದನ್ನು ನಿವಾರಣೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಆಕೆಗೆ ಇದ್ರ ಬಗ್ಗೆ ಬಹಳ ಭಯ ಇದೆ, ಈ ಆಪರೇಷನ್ನ ತಡೆಯೋದಾದರೂ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಮೂಲಭೂತವಾಗಿ ಕ್ಯಾನ್ಸರ್ನ ಹಲವಾರು ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡ್ಬೋದು, ಡೆಫಿನೇಷನ್ಸ್ ಹೇಳ್ಬೋದು. ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಥರ ಹೇಳೋದಾದರೆ, ನಮಗೆ ಬೇಡವಾದಂತಹ ಜೀವಕೋಶಗಳು ದೇಹದ ಒಳಭಾಗದಲ್ಲಿ ಒಂದು ಕಡೆ ಸಂಗ್ರಹವಾಗಿ ನಾವು ತಿನ್ನುವಂಥ ಆಹಾರವನ್ನೇ ತಾನು ಬಳಸಿಕೊಂಡು ದೊಡ್ಡದಾಗ್ತಾ ಹೋಗಿ ಅದರಿಂದ ಸಮಸ್ಯೆ ಉಂಟಾಗೋದನ್ನು ಕ್ಯಾನ್ಸರ್ ಅಂತ ಹೇಳ್ತೀವಿ ಅಂತ ಒಂದು ಸಹಜವಾಗಿ ಅಂದ್ಕೋಬೋದು. ಮೆಡಿಕಲ್ ಡೆಫಿನೇಷನ್ಸು ತುಂಬ ಜನ ಸಾಮಾನ್ಯ ಪ್ರೇಕ್ಷಕರಿಗೆ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದು. ಈಗ
ಆ ಕ್ಯಾನ್ಸರನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ಪ್ರಪ್ರಥಮವಾಗಿ ಅದರ ಬೆಳವಣಿಗೆಯನ್ನು ನಿಲ್ಲಿಸಬೇಕು ಅಲ್ವಾ ಆ ಕ್ಯಾನ್ಸರ್ ಬೆಳಿತಾ ಬೆಳಿತಾ ಬಂದ ಹಾಗೆ ಸಮಸ್ಯೆ ಉಲ್ಬಣವಾಗ್ತಾ ಬಂದು ಅದನ್ನು ತಪಾಸಣೆ ಮಾಡಿಸ್ಕೊಳ್ಳೋಕ್ಕೆ ಹೋದಾಗ ಅವರು ಹೌದು ಇದು ಫಸ್ಟ್ ಲೆವೆಲ್ ಕ್ಯಾನ್ಸರು ಸೆಕೆಂಡ್ ಲೆವೆಲ್ ಕ್ಯಾನ್ಸರು ತುಂಬ ಮಿತಿ ಮೀರಿದೆ ಅದಕ್ಕೆ ಹಿಂಗೆ ಮಾಡಬೇಕು ಕೆಮೊಥೆರಪಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಆಪರೇಷನ್ಗಳಲ್ಲಿ ಏನಾಗುತ್ತೆ ಸಹಜವಾಗಿ ಆಪರೇಷನ್ ಮಾಡಿದಾಗ ನೋಡಿ ಉದಾಹರಣೆಗೆ ಯಾರಿಗೋ ಹೊಟ್ಟೆನಲ್ಲಿ ಇಷ್ಟು ದಪ್ಪ ಕ್ಯಾನ್ಸರ್ ಇದೆ ಅಂತ ಅಂದ್ಕೊಳ್ಳಿ ಆ ಕ್ಯಾನ್ಸರನ್ನು ಮಾಡಿದಾಗ ಐಸ್ ಕ್ರೀಮ್ ಸ್ಕೂಪ್ ತೆಗೆದಾಗ ಯಾವುದೋ ಒಂದು ಮೆಥಡಲ್ಲಿ ನಾನು ಅತ್ಯಂತ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇರತಕ್ಕಂಥದ್ದು ಹೀಗೆ ತೆಗೆದುಬಿಟ್ಟು ಅದನ್ನು ಪ್ರತ್ಯೇಕಗೊಳಿಸ್ತಾರೆ ಕಂಪ್ಲೀಟಾಗಿ ಅದರ ತಳದಿಂದ ಕೆರೆದು ತೆಗೆಯೋದಕ್ಕಾಗಲ್ಲ ಏನಕ್ಕೆ ಅಂದರೆ ಅದಕ್ಕೆ ಅಂಟಿಕೊಂಡಂತೆ ಸುತ್ತಮುತ್ತ ಇರತಕ್ಕಂಥ ಅಂಗಾಂಗಗಳು ಜೀವಕೋಶಗಳಿಗೆ ಹಾನಿಯಾಗುವ ಸಾಧ್ಯತೆಗಳಿರೋದ್ರಿಂದ ಆ ರೀತಿಯಾಗಿ ಬೇರ್ಪಡ ಮಾಡೋಕ್ಕಾಗಲ್ಲ ಒಂದು 90% 95% ಡಿಪೆಂಡಿಂಗ್ ಆನ್ ದಿ ಟೆಕ್ನಾಲಜಿ ಆ ಒಂದು ನಿಟ್ಟಿನಲ್ಲಿ ಅಷ್ಟನ್ನು ಕೆಲಸ ಮಾಡಿರ್ತಾರೆ ಈಗ ಅಷ್ಟು ದಪ್ಪ ಜಾಗ ದೇಹದಲ್ಲಿ ಖಾಲಿ ಆಯಿತು ಅಲ್ಲಿ ಮತ್ತೆ ಹೊಸ ಜೀವಕೋಶಗಳು ಅಥವಾ ಇನ್ನೊಂದಷ್ಟು ಏನಾದರೂ ಅಲ್ಲಿ ಸೇರಿಕೊಂಡು ತುಂಬಿಕೊಳ್ಳೋ ತನಕ ಈ ವ್ಯಕ್ತಿ ದೈಹಿಕವಾಗಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಕಳ್ಕೊಂಡಿರ್ತಾರೆ ಅಥವಾ ವೀಕ್ ಆಗಿರ್ತಾರೆ ಅದಕ್ಕೆ ಔಷಧೋಪಚಾರಗಳು ನಡೀತಾ ಇರುತ್ತೆ ಯಾವುದೇ ಮೆಥಡಾಲಜಿಯನ್ನು ನೀವು ಉಪಯೋಗಿಸಲಿ ಆ ಥರ ಹಾಗೆ ನಡೀತಾ ಇರುತ್ತೆ ಈ ಥರ ಇದ್ದಾಗ ಸಹಜವಾಗಿ ಅವರಿಗೆ ಸಾಕಷ್ಟು ವಿಶ್ರಾಂತಿ ಬೇಕಾಗುತ್ತೆ ನ್ಯಾಚುರೋಪತಿನಲ್ಲಿ ಯೋಚನೆ ಮಾಡೋದಾದರೆ ಪ್ರಪ್ರಥಮವಾಗಿ ಆ ಕ್ಯಾನ್ಸರ್ನ ಬೆಳೆಯೋಕ್ಕೆ ಬಿಡಬಾರದು ಕ್ಯಾನ್ಸರ್ ಬೆಳೆಯೋದಕ್ಕೆ ಮೂಲ ಕಾರಣ ಸಕ್ಕರೆ ಸಕ್ಕರೆಯನ್ನು ಶೇಕಡ 100% ಭಾಗ ನಿಲ್ಲಿಸಿ ಉಪ್ಪನ್ನು ನಿಲ್ಲಿಸಿ ಕ್ಯಾನ್ಸರ್ ಎಲ್ಲಿರುತ್ತೋ ಅಲ್ಲೇ ಸ್ಟಾಪ್ ಆಗಿರುತ್ತೆ ಮುಂದುವರಿಯಲ್ಲ ಯಾವುದೇ ಲೆವೆಲ್ ಕ್ಯಾನ್ಸರ್ ಇದ್ರೂ ತಕ್ಷಣ ಕ್ಯಾನ್ಸರನ್ನು ಉಲ್ಬಣವಾಗುವುದನ್ನು ತಡೆಗಟ್ಟಕ್ಕೆ ಪ್ರಪ್ರಥಮವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಟಾಪ್ ಶುಗರ್ ನ್ಯಾಚುರೋಪತಿನಲ್ಲಿ 3 ಇಡಿಯಟ್ಸ್ ಯಾವುದ್ಯಾವುದು ಶುಗರ್ ಮೈದಾ ಸಾಲ್ಟ್ ಈ ಮೂರು ನ್ಯಾಚುರೋಪತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಆದರೆ ಉಪ್ಪು ಸಹಜವಾಗಿ ಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೋಬೇಕು ವಿನಃ ಹೆಚ್ಚಿಗೆ ಮಾಡ್ಕೋಬಾರ್ದು ಅದನ್ನು ನಿಲ್ಲಿಸಿ ಸಕ್ಕರೆಯನ್ನು ಇಂಪಾರ್ಟೆಂಟಾಗಿ ನಿಲ್ಲಿಸಿ ಜೊತೆಗೆ ಈ ಅವರು ಹೇಳಿರ್ತಕ್ಕಂಥ ಮಾಹಿತಿಗೆ ನಾವು ಹೆಚ್ಚಿನ ಪರಿಹಾರವನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ಏನಕ್ಕೆ ಅಂದರೆ ಅವರ ವೈದ್ಯಕೀಯ ರಿಪೋರ್ಟ್ಗಳನ್ನು ನೋಡಬೇಕು ಯಾವ ಹಂತದಲ್ಲಿದೆ ಯಾವ ಕ್ಯಾನ್ಸರು ಇತ್ಯಾದಿಗಳನ್ನು ನೋಡಬೇಕು ಆದರೆ ಆಯುರ್ವೇದ ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ನ್ಯಾಚುರೋಪತಿಗೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರಿಗೆ ಆಪರೇಷನ್ಗಳಿಲ್ಲದೆ ನಿವಾರಣೆ ಮಾಡಿಕೊಳ್ಳುವಂತಹ ವಿಚಾರಗಳು ನಮ್ಮಲ್ಲಿ ಲಭ್ಯ ನೀವು ದಯಮಾಡಿ ಓಂ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ ಅಥವಾ ಶ್ರೀ ಬಸವ ಚಾನಲನ್ನು ಸಂಪರ್ಕಿಸಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ ಸಂಪರ್ಕ ಮಾಡಬೇಕಾದರೆ ಆ ಕ್ಯಾನ್ಸರು ಯಾವ ಹಂತದಲ್ಲಿದೆ ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ಸು ಅದನ್ನು ಡೀಟೇಲಾಗಿ ನೀವು ತಗೊಂಡು ಸಂಪರ್ಕವನ್ನು ಮಾಡಿದ್ರೆ ಖಂಡಿತ ನಿಮಗೆ ಅದರ ಬಗ್ಗೆ ಮಾಹಿತಿ ತಿಳಿಸ್ತೀವಿ ಆಯುರ್ವೇದ ನ್ಯಾಚುರೋಪತಿನಲ್ಲಿ ಕ್ಯಾನ್ಸರ್ ಶೇಕಡ 100% ಗುಣವಾಗುವ ಸಾಧ್ಯತೆಗಳು ಇದೆ ಆಗಿರತಕ್ಕಂಥ ನಿದರ್ಶನಗಳು ನಮ್ಮಲ್ಲಿ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಒಳ್ಳೆಯದು ಗುರುಜಿಯವರೇ ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಹಂತ ಬಂದಿದೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿಯವರು ನಮಸ್ಕಾರ ನಮಸ್ಕಾರ ಕೇಳಿದ್ರಲ್ಲ ವೀಕ್ಷಕರೇ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ಮಾತಾಡ್ತಾ ಡಾಕ್ಟರ್ ಕೃಷ್ಣ ಗುರುಜಿಯವರು ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ವಾರ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ ಬಸವಲಿಂಗ.